ಎಲ್ರಿಗೂ ನಮಸ್ತೆ. ಪ್ರೀತಿಯಿಂದ ಶುಭ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಸ್ವೀಡನಿನ ಮೋಂದಾಲೆಯಿಂದ ಕನ್ನಡ ವ್ಲಾಗ್ಸನ್ನು ಮಾಡ್ತಾ ಇರೋದು. ನೋಡಿ, ನಾವೊಂದು ಗದ್ದೆಯಲ್ಲಿದ್ದೀವಿ. ಇದೇನು ಅಂದರೆ ಸ್ಟ್ರಾಬೆರಿ ಪಿಕ್ಕಿಂಗ್ಗೆ ಬಂದಿರೋದು. ನಾವು ಇದರಿಂದ ಮೊದಲು 2 ವರ್ಷ ಬಂದಿದ್ವಿ, ಲಾಸ್ಟ್ ಇಯರ್ ಇರಲಿಲ್ಲ. ಬಿಸಿಲಿದೆ, ತುಂಬ ರಶ್ ಇದೆ. ನಮಗೆ ಇವಾಗ ಈ ಬುಟ್ಟಿಲಿ ಮಾರ್ಕ್ ಮಾಡ್ಕೊಂಡು ಬಂದ್ವಿ. ಇದರಲ್ಲಿ ನಾವೀಗ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಪಿಕ್ ಮಾಡ್ತೀವಿ. ನಂತರ ಅಲ್ಲಿ ಹೋಗಿ ಮತ್ತೆ ಬಿಲ್ ಮಾಡ್ತೀವಿ. ಇವಾಗ ಶುರು ಮಾಡೋಣ ಸ್ಟ್ರಾಬೆರಿ ಪಿಕ್ಕಿಂಗನ್ನು. ನೋಡಿ, ಸೂಪರ್ ಇದೆ. ಅರೆ, ನೀನ್ ಸ್ಟ್ರಾಬೆರಿ ಪಿಕ್ ಮಾಡಿದ್ಯಾ? ಯಾ, ನಾನು ಸ್ಟ್ರಾಬೆರಿ ಪಿಕ್ ಮಾಡಿದೀನಿ. ಕೆಲವು ಸಿಹಿ ಇದೆ, ಕೆಲವು ಹುಳಿ ಇದೆ. ಹೌದಾ? ಹೌದು. ಅಪ್ಪ ಈಗ ಪಿಕ್ ಮಾಡ್ತಾ ಇದಾರ. ಹೈ ಶ್ವೇರ್, ಹೇಗಿದೆ ಸ್ಟ್ರಾಬೆರಿ? ಓಕೆ, ಕಾನ್ಸೆಪ್ಟ್ ಹೇಳ್ತೀರಾ ಈಶ್ವರ್ ಯಾವ ರೀತಿ ಅಂತ? ಅಂದ್ರೆ ಜಸ್ಟ್ ನಾವು ನಮ್ಗೆ ಬೇಕಾದ್ದನ್ನ ಪಿಕ್ ಮಾಡೋದಲ್ವಾ, ಯಾವ ರೀತಿ ಇದು? ಹೌದು, ಈ ಲೈನ್ಸ್ ಅಲ್ಲಿ ಬೇಕಾದಲ್ಲಿ ಹೋಗಿ ನಮ್ಗೆ ಬೇಕಾದ್ದನ್ನ ಪಿಕ್ ಮಾಡಿ, ನಮ್ಗೆ ಬೇಕಾದಷ್ಟು ಪಿಕ್ ಮಾಡಿ, ಆಮೇಲೆ ಕೊನೆಗೆ ಬೈ ಮಾಡಿದ್ರೆ ಆಯ್ತು. ಎಷ್ಟು ಇದೆ ಕೆಜಿಗೆ? ಎಷ್ಟು ಇದೆ ಇವತ್ತು ಕೆಜಿಗೆ? 70 ಕ್ರೋನ್ಸ್. ಓಕೆ, ಕಂಟಿನ್ಯೂ ಮಾಡೋಣವಾ? ಆ ಕಡೆ ಹೋಗೋಣ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೊಯ್ದು ಖಾಲಿ ಆಗಿದೆ. ಮುಂದ್ಗಡೆ ಹೋಗೋಣ, ಅಲ್ಲಿ ಎಷ್ಟಿದೆ ನೋಡೋಣ. ನೋಡಿ, ಈ ತರ ತೆಗೆದ್ರೆ ಇದು ಹಾಳಾಗಲ್ಲ ಬೇಗ. ಈ ತರ ತೆಗೆದ್ರೆ ತುಂಬಾ ಬೇಗ ಹಾಳಾಗತ್ತೆ, ಅದಕ್ಕೋಸ್ಕರ ನಾವು ಈ ತರ ತೆಗಿತಾ ಇದ್ದೀವಿ. ತುಂಬಾನೇ ಸ್ವೀಟ್ ಇದೆ, ತುಂಬಾ ಚೆನ್ನಾಗಿದೆ. ನೋಡಿ, ಇಷ್ಟು ಪಿಕ್ ಮಾಡಿದ್ವಿ ಇವಾಗ, ಇನ್ನು ಮಾಡ್ತಾ ಇದ್ದೀವಿ. ಯೂಶ್ವಲಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಸೀಸನ್ ಅಲ್ಲಿ ಸ್ಟ್ರಾಬೆರಿ ಎಲ್ಲ ಪಿಕ್ ಮಾಡಿ ಅವರು ಫ್ರೋಜನ್ ಅಲ್ಲಿ ಇಡ್ತಾರೆ, ಬೇಕಾದಾಗ ಯೂಸ್ ಮಾಡ್ತಾರೆ. ನಾನು ಲಾಸ್ಟ್ ಟೈಮ್ ಜ್ಯಾಮ್ ಮತ್ತೆ ಮಿಲ್ಕ್ ಶೇಕ್ ಎಲ್ಲ ಮಾಡಿದ್ದೆ, ಈ ಸತಿನೂ ಅಷ್ಟೇ. ಮಿಲ್ಕ್ ಶೇಕ್ ತಿನ್ನೋದು, ಇದಕ್ಕೆ ಯೂಸ್ ಮಾಡೋದು. ಇನ್ನು ಕೂಡ ಪಿಕ್ ಮಾಡೋಣ, ಬನ್ನಿ. ಹಲೋ, ತುಂಬಾನೇ ಚೆನ್ನಾಗಿರೋ ಸ್ಟ್ರಾಬೆರಿ. ಇದನ್ನ ಆಕ್ಚುಲಿ ಸ್ವೀಡಿಷ್ ಸ್ಟ್ರಾಬೆರಿ ಅಂತಾರೆ. ಇದು ಇವಾಗ ಕೆಲವು ಕಡೆ ಈ ತರ ಗಾಡಿಲೆಲ್ಲ ಹಾಕೊಂಡು ಸೇಲ್ ಮಾಡ್ತಾ ಇರ್ತಾರೆ, ತುಂಬಾ ಫೇಮಸ್. ಸ್ವಾನ್ಸ್ ಕಾಯಿ ಹೋಗ್ಬೇಕು ಅಂತ. ಎಷ್ಟು ಪಿಕ್ ಮಾಡಿದೆ ಈಗ ನಂಗೆ ಗೊತ್ತಿಲ್ಲ, ನಾ ಸುಮಾರು ಪಿಕ್ ಮಾಡಿದ್ದೀನಿ. ಹೌದಾ? ಬಿಸಿಲು ಸಿಕ್ಕಾಪಟ್ಟೆ ಇದೆ. ಇದು ಆ್ಯಕ್ಚುಲಿ 9 ಗಂಟೆಯಿಂದ 11 ಗಂಟೆ ತನಕ ಇರೋದು, ವೀಕೆಂಡಲ್ಲೂ ಇದೆ. ನಾವು ಲಾಸ್ಟ್ ಇಯರ್ ಇರಲಿಲ್ಲ ಅಂತ ಹೇಳಿದೆ ಅಲ್ಲ ಆಲ್ರೆಡಿ, ಅದರ ಮೊದಲಿನ ಇಯರ್ ಬಂದಾಗ ಪ್ರತಿಯೊಬ್ಬರಿಗೂ ಒಂದೊಂದು ರೋ ಅಂತ ಕೊಟ್ಟಿದ್ರು. ಬಟ್ ಈ ಸತಿ ಹಂಗಲ್ಲ, ಯಾವುದ್ರಲ್ಲಿ ಬೇಕಿದ್ರು ಪಿಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಂಗೆ ಕ್ಯಾಪ್ ತರಕ್ಕೆ ಮರ್ತೋಯ್ತು, ಕಾರಿಗೆ ಬಂದ ಮೇಲೆ ಹೇಳಿದೆ ಕ್ಯಾಪ್ ಮರ್ತೋಯ್ತು ಅಂತ.
ಆಗ್ತಾ ಇಲ್ಲ ಬಿಸಿಲಿಗೆ. ಪ್ರತಿ ರೋನಲ್ಲೂ ನೋಡಿ ಈ ತರ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ನೋಡಿ ಇವಾಗ ಎಷ್ಟು ರಶ್ ಆಯ್ತು ಅಂತ. ನಾವು ಬರುವಾಗ ಅಷ್ಟೊಂದು ಇರಲಿಲ್ಲ, ಅಲ್ಲಿ ತನಕ ಕ್ಯೂ ಇದೆ. ಇವಾಗ ಇನ್ನು ನಾವು ಅದನ್ನ ಮತ್ತೆ ವೇ ಮಾಡಬೇಕಿದ್ರೆ ನಾವು ಕ್ಯೂ ಅಲ್ಲಿ ನಿಲ್ಬೇಕು, ಸಿಕ್ಕಾಪಟ್ಟೆ ರಶ್ ಇದೆ. ಸ್ಟ್ರಾಬೆರಿನ ಪಿಕ್ ಮಾಡಿದ್ವಿ. ಇದೊಂಥರ ಖುಷಿ ಇರುತ್ತೆ, ನಮಗೆ ಬೇಕಾದ ಸ್ಟ್ರಾಬೆರಿನ ನಾವೇ ಕಿತ್ಕೊಂಡು ತಿನ್ನೋ ಅಂಥದ್ದು. ಇವಾಗ ಇಷ್ಟು ತಗೊಂಡ್ವಿ ನಾವು, ಇದನ್ನು ವೇ ಮಾಡಿಸ್ಬೇಕು. ಎಷ್ಟು ಕೆ ಜಿ ಇರ್ಬೋದು ಗೊತ್ತಿಲ್ಲ, ನೋಡಬೇಕು. ಸುಮಾರು ಕೆ ಜಿ ಇರ್ಬೋದು ಇದರಲ್ಲಿ. ಸಾಕೊಂತ ಮಾಡಿದ್ವಿ, ಇಷ್ಟು ತುಂಬ ತಗೊಂಡ್ರು ಅದು ಸುಮ್ಮನೆ ತಿನ್ನೋರಿಲ್ಲದೆ ವೇಸ್ಟ್ ಆಗುತ್ತೆ. ಮತ್ತು ತುಂಬ ದಿನ ಫ್ರಿಜ್ಜಲ್ಲಿ ಇಡೋಕ್ಕೆ ನನಗಂತೂ ಅಷ್ಟಿಷ್ಟ ಆಗಲ್ಲ. ಹಾಗಾಗಿ ಇಷ್ಟು ತೊಗೊಂಡು ಇವಾಗ ನಾವು ಇನ್ನು ವೇ ಮಾಡಿಸ್ಬೇಕು. ತುಂಬಾ ಕ್ಯೂ ಇದೆ, ಎಷ್ಟೊತ್ತು ಆಗತ್ತೆ ಗೊತ್ತಿಲ್ಲ. ತುಂಬಾ ಖುಷಿಯಾಗತ್ತೆ ಈ ಥರದ್ದೊಂದು ಸ್ಟ್ರಾಬೆರಿ ಪಿಕ್ಕಿಂಗ್ ಎಲ್ಲ, ಅಂದರೆ ನಮ್ಗೆ ಬೇಕಾದ್ದನ್ನು ನಾವೇ ಕಿತ್ಕೊಂಡು ತಿನ್ನೋವಂಥದ್ದು ಖುಷಿಯಾಗುವಂಥದ್ದು. ಮಕ್ಕಳಿಗೂ ಖುಷಿಯಾಗತ್ತೆ. ಬಟ್ ಸಿಕ್ಕಾಪುಟ್ಟೆ ಬಿಸಿಲಿರೋದ್ರಿಂದ ಆರ್ಯನ್ಗೆ ಸ್ವಲ್ಪ ಟಯರ್ಡ್ ಆಗ್ತಾ ಇದೆ, ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಅವನಿಗೆ ಮಾತ್ರ ಅಲ್ಲ, ನಮಗೂ ಆಗ್ತಾ ಇದೆ. ಅಂದರೆ ಅಷ್ಟು ಕೂಡ ಬಿಸಿಲು ಇದೆ ಇವಾಗ, ನಿಮಗೆ ಕಾಣ್ಬೋದು. ಅರಿಯ, ಸ್ಟ್ರಾಬೆರಿ ಪಿಕ್ಕಿಂಗ್ ಆಯ್ತಾ? ಸ್ಟ್ರಾಬೆರಿ ಪಿಕ್ಕಿಂಗ್ ಆಯ್ತು. ಎಷ್ಟು ತಗೊಂಡ್ರಿ ಈಶ್ವರ್? 4 ಕೆಜಿ ಇರ್ಬೋದು ಅನ್ಸುತ್ತೆ. ತುಂಬಾ ತಗೊಂಡ್ವಿ. ಫೈನಲಿ ಆಯ್ತಾ? ಪೇಮೆಂಟ್ ಆಯಿತು. ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಆಗುವಾಗ 1,200-1,300 ರೂಪಾಯಿ ಆಗುವಷ್ಟು ಪೇ ಮಾಡಿದ್ವಿ ನಾವು ಇದಕ್ಕೆ. ಆಯಿತು ನಮ್ಮ ಸ್ಟ್ರಾಬೆರಿ ಪಿಕ್ಕಿಂಗ್, ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನಾವು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್.